ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಸೋರೆಕಾಯಿ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸೋರೆಕಾಯಿಯ ಸಿಪ್ಪೆ ಮತ್ತು ಬೀಜವನ್ನು ತೆಗೆದುಕೊಂಡು ಇದನ್ನು ತುರಿದುಕೊಳ್ಳಿ. ಹೀಗೆ ತುರಿದ ಸೋರೆಕಾಯಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಪುಡಿ ಒಂದು ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ಹಾಗೆ ಗರಂ ಮಸಾಲ ಅರ್ಧ ಚಮಚ, ಅಮಿಚೂರ್ ಪುಡಿ ಮುಕ್ಕಾಲು ಚಮಚ, ಚಾಟ್ ಮಸಾಲ ಅರ್ಧ ಚಮಚ, ಸ್ವಲ್ಪ ಸಕ್ಕರೆ ಕಾಲು ಚಮಚ ಅಥವಾ ಅಡಿಗೆ ಗಾತ್ರದಷ್ಟು ಬೆಲ್ಲ, ಎಣ್ಣೆ ಒಂದು ಚಮಚ, ಹಾಗೆ ಮೆಣಸಿನ ಪುಡಿ ಒಂದು ಚಮಚ. ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕಬಹುದು. ಚೆನ್ನಾಗಿ ಕಲಸ್ಕೊಂಡು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕಲಸ್ಕೊಳ್ಳಿ. ಸೋರೆಕಾಯಲ್ಲಿ ತುಂಬ ನೀರಿರೋದ್ರಿಂದ ಮೊದಲೇ ನೀರು ಹಾಕ್ಕೊಳ್ಬೇಡಿ. ಈ ರೀತಿಯಾಗಿ ಮೊದಲು ಚೆನ್ನಾಗಿ ಕಲಸ್ಕೊಳ್ಳಿ. ನೀರು ಬೇಕಾದರೆ ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಚಪಾತಿ ಹಿಟ್ಟಿನ ಥರದ್ದು ಕಲಸ್ಕೋಬೇಕು, ಮೃದುವಾಗಿರಬೇಕು. ಹಾಗೆ 15-20 ನಿಮಿಷ ಇಡಿ. ನಂತರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಂತರ ಇಲ್ಲಿ ತೋರಿಸಿರೋ ಥರ ಚಪಾತಿಯನ್ನು ಲಟ್ಟಿಸ್ಕೋಬೇಕು. ಇಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀವಿ, ಇದರಿಂದ ಚಪಾತಿ ಪದರ ಪದರವಾಗಿ ಸಾಫ್ಟ್ ಆಗಿ ಬರುತ್ತೆ. ಇದು ಕಂಪಲ್ಸರಿ ಏನಲ್ಲ, ಹಾಗೆ ಕೂಡ ಲಟ್ಟಿಸ್ಕೋಬೋದು. ಕಾದ ತವಾದ ಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ಹೀಗೆ ತಯಾರಾಗುತ್ತೆ ಆರೋಗ್ಯಕರವಾಗಿರುವಂತಹ ಹಾಗೆ ರುಚಿಯಾಗಿರುವಂತಹ ಸೋರೆಕಾಯಿ ಚಪಾತಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿಯಾಗಿರುವಂಥ ರೆಸಿಪಿಗಳೊಂದಿಗೆ. ಧನ್ಯವಾದ.